ಈಗ ಸಂತಾಪ ಸೂಚನೆ. ವಿಧಾನಸಭೆ ಮಾಜಿ ಸದಸ್ಯರಾಗಿದ್ದಂಥ ಸಿಎಂ ನಿಂಬಣ್ಣವರ್ ಇವರು ನಿಧನವಾಗಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ನಾನು ತಿಳಿಯಬಯಸ್ತೇನೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಸಿಎಂ ನಿಂಬಣ್ಣವರ್ ದಿನಾಂಕ 15/1/1947 ಒಂದು ಗಲ್ಗಟ್ಟಗಿ ತಾಲೂಕಿನ ಸಂಗದೇವರಪ್ಪಗೊಪ್ಪ ಗ್ರಾಮದಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಅವರು ಸಮಾಜ ಸೇವಕರಾಗಿದ್ದರು. ಮಿಶ್ರಿಕೋಟೆ ಗ್ರಾಮದ ಸಹಕಾರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಕರಾಗಿ ಸೇವೆ ಸಲ್ಲಿಸಿದ ಅವರು ಸ್ವಯಂ ನಿವೃತ್ತಿ ಪಡೆದು ಅದೇ ಕಾಲೇಜಿನ ಚೇರ್ಮನ್ ಆಗಿದ್ದರು. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಳಗಾವಿಯ ಕಾಡ ಮತ್ತು ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅವರು ಕಲ್ಗಟ್ಟಿಗಿ ಕ್ಷೇತ್ರದಿಂದ 2018ರಲ್ಲಿ 15ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ತಮ್ಮ ಶಾಸಕತ್ವದ 5 ವರ್ಷಗಳ ಅವಧಿಯಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಒಂದು ದಿನವೂ ಗೈರಾಜರಾಗದೆ ದಾಖಲೆ ನಿರ್ಮಿಸಿ ಮಾದರಿ ಆಗಿದ್ದರು. ಕ್ರಿಯಾಶೀಲ ರಾಜಕಾರಣಿ ಸಿಎಂ ನಿಂಬಣ್ಣವರ್ ಅವರು ದಿನಾಂಕ 9/7/2023 ನಿಧನ ಹೊಂದಿರುತ್ತಾರೆ. ಚರ್ಚೆಯಲ್ಲಿ ಭಾಗವಹಿಸು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಿಎಂ ನಿಂಬಣ್ಣವರ್, ನಮ್ಮ ಧಾರವಾಡ ಜಿಲ್ಲೆಯ ಕಲ್ಗಟ್ಟಿಯ ಶಾಸಕರಾಗಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಸೇವೆ ಮಾಡಿದವರು. ಸೌಮ್ಯ ಸ್ವಭಾವದ ನಿಂಬಣ್ಣವರ್ ರಾಜಕಾರಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಹಾಕೋದಕ್ಕೆ ಪ್ರಯತ್ನಪಟ್ಟವರು. ಏನು ನಡೀತಾ ಇದೆ ಇದು ಅದರ ಬಗ್ಗೆಯೂ ಅವ್ರದ್ದು ಒಪ್ಪಿಗೆ ಇರಲಿಲ್ಲ, ಅಸಮಾಧಾನ ಇರ್ತಿತ್ತು. ಇದು ಹೀಗಾಗಬೇಕು ಹಾಗಾಗಬೇಕು ಅನ್ನುವಂಥ ಭಾಳಷ್ಟು ಅಪೇಕ್ಷೆಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರು. ಸ್ನೇಹಜೀವಿ 2000 ಇಸವಿಯೊಳಗೆ ನಾನು ಅವರು ಪ್ರತಿಸ್ಪರ್ಧಿಗಳಾಗಿ ಪದವೀಧರ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆವು, ಕರ್ನಾಟಕ ಪಶ್ಚಿಮ ಪದವೀಧರ ಮತಕ್ಷೇತ್ರದಿಂದ. ನಾವು ಅಷ್ಟು ಚುನಾವಣೆಯಲ್ಲಿ ಹೋರಾಟ ಮಾಡ್ತಾ ಇದ್ರು, ಯಾವುದೇ ಸಂದರ್ಭಗಳಲ್ಲಿ ನಾವು ಸೇರಿದಾಗ ಅವರು ಆ ಬಿಚ್ಚು ಮನಸ್ಸಿನಿಂದ ಮಾತನಾಡುವಂಥ ರೀತಿ ಹಾಗೂ ಆ ಗೆಳೆತನ ನಿಜವಾಗಿಯೂ ಭಾಳಷ್ಟು ನೆನಪಿನಲ್ಲಿ ಉಳಿಯತಕ್ಕಂಥದ್ದು. ರೈತರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದರು. ನಮ್ಮ ಧಾರವಾಡ ಜಿಲ್ಲೆ ಹಾಗಾಗಬೇಕು, ಉತ್ತರ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿಗಳಾಗಬೇಕು, ಇಂಥ ಮಹತ್ವದ ವಿಚಾರಗಳನ್ನು ಮೆಲುಕು ಹಾಕ್ತಾನೇ ಇದ್ದಂಥ ಈ ಸೌಮ್ಯ ಸ್ವಭಾವದ ರಾಜಕಾರಣಿಯಾಗಿದ್ದಂಥ ನಿಂಬಣ್ಣವರ ಅಗಲಿಕೆ ನಮ್ಮ ಭಾಗಕ್ಕೆ ಕರ್ನಾಟಕಕ್ಕೆ ಭಾಳ ದೊಡ್ಡ ಆಘಾತ ಹಾಗೂ ಹಾನಿಯನ್ನು ಉಂಟು ಮಾಡಿದೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವರ ಕುಟುಂಬದವ್ರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಅನುಯಾಯಿಗಳಿಗೆ ಆ ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂಥೇಳಿ ನೀವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಸರ್ಕಾರದ ಪರವಾಗಿ ನಾನು ಬೆಂಬಲಿಸ್ತೇನೆ.